ಕುಮಾರಸ್ವಾಮಿ ಅವರ ಅಲೆ ಇದೆಯಾ? ಇಡೀ ರಾಜ್ಯಾದ್ಯಂತ ಇದೆ, ಎಸ್ಪೆಷಲ್ ಯಶವಂತಪುರದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿದೆ. ಇಲ್ಲೇ ಕಸದ ಫ್ಯಾಕ್ಟ್ರಿ ಇದೆ, ಕಸದ ಸಮಸ್ಯೆ ಆಗಾಗ ನಿಮ್ಮ ಕ್ಷೇತ್ರದಲ್ಲಿ ವರ್ತನೆ ಇತ್ತು. 10 ವರ್ಷಗಳಿಂದ ಏನು ಅಧಿಕಾರದಲ್ಲಿ ಇದ್ದಂತಹ ಶಾಸಕರು ಅದರ ಬಗ್ಗೆ ಒಂದು ಕಿಂಚಿತ್ತು ಸಮಸ್ಯೆಯನ್ನು ಬಗೆಹರಿಸ್ತಿಲ್ಲ. ಈಗ ಅಪ್ರೋಚ್ ಮಾಡ್ತೀವಿ ಅಂತ ಓಡಾಡ್ತಾ ಇದ್ದಾರೆ, ಚುನಾವಣೆಗೋಸ್ಕರ ಓಡಾಡ್ತಾ ಇದ್ದಾರೆ. 13ರಿಂದ 18 ವರ್ಗ ಅವರೇ ಶಾಸಕರು, ಬಿ ಡಿ ಎ ಚೇರ್ಮನ್ ಆಗಿದ್ದರು. ಯಾಕೆ ತೆಗೆಯಬಾರ್ದಾಗಿತ್ತು? ಬಗಳ ಕೊಟ್ಕೊಂಡು ಇಲ್ಲದ್ದು ಆರೋಪಗಳನ್ನು ಮಾಡಿಕೊಂಡು ಜನದ ಹಣವನ್ನು ಲೂಟಿ ಮಾಡಿ ಅದರಲ್ಲಿ ಕುಕ್ಕರು ರೇಷನ್ ಕಿಟ್ಕೊಂಡು ಕೊಟ್ಕೊಂಡು ಜನ ಮರಳು ಮಾಡಕ್ಕೆ ಕೊಟ್ಟಿದ್ದಾರೆ. ಈ ಸರಿ ಜನ ಅದ್ಯಾವುದಕ್ಕೂ ಮರಳಾಗಲ್ಲ. ಇನ್ನು ಎಷ್ಟೊತ್ತರೆಗೂ ಕಾರ್ಯಕ್ರಮ ಇರುತ್ತೆ? ಇನ್ನು ಕುಮಾರಸ್ವಾಮಿ ಅವರು ಯಾವ ಕಡೆ ಎಲ್ಲ ಓಡಾಡ್ತಾರೆ? ಒಂದು ದೊಡ್ಡ ಮರ ರಾಮಹಳ್ಳಿ ಕುಂಬಳಗೋಡು ಲಾಸ್ಟ್ ಪಾಯಿಂಟ್. ನಿಮ್ಮ ಕ್ಷೇತ್ರದಲ್ಲಿ ಪಂಚರತ್ನ ಯಾತ್ರೆ ಯಾವ ರೀತಿ ಇದೆ? ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿ ಬಹಳ ಉತ್ಸಾಹದಿಂದ ಭಾಗವಹಿಸಿ ಇದನ್ನು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್. ಜಿನಿ ಕುಡಿಯಿರಿ, ಆರೋಗ್ಯವಾಗಿರಿ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯ ಪ್ರಾಪರ್ಟೀಸ್. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಎಸ್, ಜೆಡಿಎಸ್ ಪಂಚರತ್ನ ಯಾತ್ರೆ ಬಹಳಷ್ಟು ಯಶಸ್ವಿಯಾಗಿದೆ ರಾಜ್ಯದಂತ. ಇಂದು ಕೂಡ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳಷ್ಟು ಅದ್ದೂರಿಯಾಗಿ ನಡೀತಾ ಇದೆ. ಬನ್ನಿ, ಇಲ್ಲಿನ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಜವರೇಗೌಡರು ನಮ್ಮ ಜೊತೆ ಇದ್ದಾರೆ. ಬನ್ನಿ, ಅವ್ರನ್ನ ಕೂಡ ಮಾತಾಡ್ಸೋಣ. ಸರ್, ನಮಸ್ತೆ. ನಮಸ್ಕಾರ ಸರ್. ಈಗ ಪಂಚರತ್ನ ಯಾತ್ರೆ ರಾಜ್ಯಾದ್ಯಂತ ಯಶಸ್ವಿಯಾಗಿದೆ. ಇವತ್ತು ನಿಮ್ಮ ಕ್ಷೇತ್ರದಲ್ಲಿ ಪಂಚರತ್ನ ಯಾತ್ರೆ ಯಾವ ರೀತಿ ಇದೆ? ಇವತ್ತು ಕುಮಾರ್ ಅವರ ಪಂಚರತ್ನ ಯಾತ್ರೆಗೆ ಜನ ಭಾಳ ಅದ್ದೂರಿಯಾಗಿ ಸೇರಿ ಸ್ವಾಗತವನ್ನು ಕೊಡಿ ಭಾಳ ಯಶಸ್ವಿ ಮಾಡ್ತಾ ಇದ್ದಾರೆ. ಎಸ್, ಇನ್ನು ಕುಮಾರಸ್ವಾಮಿ ಅವರು ಬಂದಿದ್ದಾರೆ ಈ ಪಂಚರತ್ನ ಯಾತ್ರೆಗೆ. ಜನ ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾರೆ ನಿಮ್ಮ ಕ್ಷೇತ್ರದಲ್ಲಿ? ಬೆಳಗ್ಗೆಯಿಂದ ರ್ಯಾಲಿ ಕೂಡ ನಡೀತಾ ಇದೆ. ನೋಡಿದ್ರಲ್ಲ, ಎಲ್ಲ ಟಿವಿಗಳು ಮಾಧ್ಯಮಗಳಲ್ಲಿ ಎಲ್ಲ ಬಿತ್ತರ ಗೊಳಿಸ್ತಾ ಇದ್ದಾರೆ. ಭಾಳ ಭಾಳ ಸಂಖ್ಯೆಯಲ್ಲಿ, ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿ ಭಾಳ ಉತ್ಸಾಹದಿಂದ ಭಾಗವಹಿಸಿ ಇದನ್ನು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ. ಎಸ್, ಈಗ ಕಾರ್ಯಕ್ರಮ ಬೆಳಗ್ಗೆಯಿಂದ ಶುರುವಾಯಿತು, ಈಗ ಆಲ್ರೆಡಿ ಸಂಜೆ 4 ಗಂಟೆ ಆಗ್ತಾ ಇದೆ. ಇನ್ನು ಎಷ್ಟೊತ್ತರೆಗೂ ಕಾರ್ಯಕ್ರಮ ಇರುತ್ತೆ? ಇನ್ನು ಕುಮಾರಸ್ವಾಮಿ ಅವರು ಯಾವ ಕಡೆ ಎಲ್ಲ ಓಡಾಡ್ತಾರೆ? ಈಗ ನೆಕ್ಸ್ಟು ಕರಿಯೋಬ್ನಹಳ್ಳಿ, ತಿಗಳರಪಾಳ್ಯ ಮತ್ತು ಚೇತನ್ ಸರ್ಕಲ್ಲು, ಅಂದ್ರಹಳ್ಳಿ, ಏರವಳ್ಳಿ, ಅಣ್ಣಾನಗರ, ದೊಡ್ಡಗೋಲ್ರಟ್ಟಿ, ಚೆನ್ನೇನಹಳ್ಳಿ, ತಾವರೆಕೆರೆ, ಚೋಳ್ಳೆಕರಳ್ಳಿ, ಮಾದಾಪಟ್ಟಣ, ಚಂದಪ್ಪ ಸರ್ಕಲ್ಲು, ಒಂದು ದೊಡ್ಡಾಲ್ಮರ, ರಾಮಹಳ್ಳಿ, ಕುಂಬಳಗೋಡು ಲಾಸ್ಟ್ ಪಾಯಿಂಟ್. ಎಸ್ ಸರ್. ಸೊ ಕ್ಷೇತ್ರ ಫುಲ್ಲು ರೌಂಡ್ಸ್ ಮಾಡ್ತೀರಾ ಸರ್? ಈ ಒಂದು ಕಾರ್ಯಕ್ರಮ ಇಲ್ಲೇನು ಆಯೋಜನೆ ಮಾಡಿದ್ದೀರಾ? ಇಲ್ಲೇ ಕಸದ ಫ್ಯಾಕ್ಟ್ರಿ ಇದೆ, ಕಸದ ಸಮಸ್ಯೆ ಆಗಾಗ ನಿಮ್ಮ ಕ್ಷೇತ್ರದಲ್ಲಿ ವರ್ತನೆ ಇತ್ತು. ಅದ್ರ ಬಗ್ಗೆ ನಿವಾಸಿಗಳು, ಸ್ಥಳೀಯರು ಹೇಳ್ತಾನೆ ಇದ್ರು ಕಂಪ್ಲೇಂಟ್ಸ್, ಅದ್ರ ಕೂಡ ಯಾರೂ ಕೂಡ ಇದ್ರ ಬಗ್ಗೆ ಗಮನ ಹರಿಸಿರಲಿಲ್ಲ. ಈಗ ಸುಮಾರು 10 ವರ್ಷಗಳಿಂದ ಏನು ಅಧಿಕಾರದಲ್ಲಿ ಇದ್ದಂಥ ಶಾಸಕರು ಅದ್ರ ಬಗ್ಗೆ ಒಂದು ಕಿಂಚಿತ್ತು ಸಮಸ್ಯೆಯನ್ನು ಬಗೆಹರಿಸ್ತಿಲ್ಲ. ನಾವು ಹಲವಾರು ಬಾರಿ ಪ್ರೊಟೆಸ್ಟ್ ಮಾಡಿದ್ರು, ಅದ್ರ ಬಗ್ಗೆ ಗಮನ ಹರಿಸ್ತಿಲ್ಲ. ಈಗ ಕ್ಲೋಸ್ ಮಾಡ್ತೀನಿ ಅಂತ ಓಡಾಡ್ತಾ ಇದ್ದಾರೆ, ಚುನಾವಣೆಗೋಸ್ಕರ ಓಡಾಡ್ತಾ ಇದ್ದಾರೆ. ಮಾಡಬೇಕಾದ್ರೆ ಇವಾಗ 5 ವರ್ಷ ಅವ್ರದೇ ಗೌರ್ಮೆಂಟ್ ಇತ್ತು, ತಂದವರು ಅವರೇ, 13ರಿಂದ 18 ವರ್ಗ ಅವರೇ ಶಾಸಕರು, ಸಿದ್ದರಾಮಯ್ಯ ಗೌರ್ಮೆಂಟ್ನಲ್ಲಿದ್ದರು. ಅದಾದ ನಂತರ ಸಮ್ಮಿಶ್ರ ಸರ್ಕಾರದಲ್ಲಿ ಅವರು, ಕಾಂಗ್ರೆಸ್ ಸರ್ಕಾರದಲ್ಲಿ ಸಮ್ಮಿಶ್ರ ಸರ್ಕಾರ 14 ತಿಂಗಳು ನಮ್ಮ ಸಮ್ಮಿಶ್ರ ಸರ್ಕಾರದಲ್ಲಿ ಶಾಸಕರಾಗಿದ್ದರು, ಬಿ ಡಿ ಎ ಚೇರ್ಮನ್ ಆಗಿದ್ದರು. ಯಾಕೆ ತೆಗೆಯಬಾರ್ದಾಗಿತ್ತು? ಅನಂತರ BJP ಸರ್ಕಾರಕ್ಕೆ ಹೋಗಿ ಸಪೋರ್ಟ್ ಕೊಟ್ಟು ಪ್ರಭಾವಿ ಮಂತ್ರಿಗಳಾಗಿ 3.75 ವರ್ಷ ಅಲ್ಲಿ ಕೆಲಸ ಮಾಡಿದ್ರಲ್ಲ, ತೆಗೆಯೋಕ್ಕಾಗೇನು ಅವರಿಗೆ ಗಮನಿಸೋಕ್ಕಾಗಲಿಲ್ವಾ? ಸುಮ್ಮನೆ ಬಗಳ ಬಿಟ್ಕೊಂಡು ಇಲ್ಲದ ಆರೋಪಗಳನ್ನ ಮಾಡಿಕೊಂಡು ಜನದ ಹಣವನ್ನು ಲೂಟಿ ಮಾಡಿ ಅದರಲ್ಲಿ ಕುಕ್ಕರು ರೇಷನ್ ಕಿಟ್ಕೊಂಡು ಕೊಟ್ಕೊಂಡು ಜನ ಮರಳು ಮಾಡಕ್ಕೆ ಕೊಟ್ಟಿದ್ದಾರೆ. ಈ ಸರಿ ಜನ ಅದ್ಯಾವುದಕ್ಕೂ ಮರಳಾಗಲ್ಲ. ಈ ಸರಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಜನ ಮತದಾರರು JDS ಬೆಂಬಲಿಸ್ತಾರೆ, ನನಗೆ ಮತವನ್ನು ಹಾಕ್ತಾರೆ ಅಂತ ಒಂದು ಸಂಪೂರ್ಣ ವಿಶ್ವಾಸವನ್ನು ಇಟ್ಕೊಂಡು ನಾವು ಕೆಲಸ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಯಶವಂತಪುರ ಕ್ಷೇತ್ರವನ್ನು ಏನು ಕಸಂತಪುರ ಅಂತ ಮಾಡಿದ್ದಾರೆ, ಅದು ಕಸಂತಪುರ ಅಲ್ಲ, ಯಶವಂತಪುರವಾಗೇ ಉಳಿಸ್ತೀವಿ. 5 ಘಟಕಗಳನ್ನು ಮುಂಚಿಸ್ತೀವಿ. ಎಸ್ ಸರ್. ಇನ್ನು ರಾಜ್ಯದಲ್ಲಿ ಕುಮಾರಸ್ವಾಮಿ ಅವರ ಅಲೆ ಜೋರಾಗಿ ಬೀಸ್ತಾ ಇದೆ. ಇನ್ನು ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಕುಮಾರಸ್ವಾಮಿ ಅವರ ಅಲೆ ಇದೆಯಾ? ನೀವೇನು ಹೇಳಿ. ಖಂಡಿತ ಇದೆ, ಕುಮಾರಸ್ವಾಮಿ ಅವರ ಅಲೆ ಖಂಡಿತ ಇದೆ, ಇಡೀ ರಾಜ್ಯಾದ್ಯಂತ ಇದೆ, ಎಸ್ಪೆಷಲ್ ಯಶವಂತಪುರದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿದೆ. ಎಸ್ ಸೊ ಹಾಗಾದರೆ ಈ ಬಾರಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ JDS ಬಾವುಟ ಹಾರುತ್ತೆ, ಗೆಲ್ಲುತ್ತೆ? ಖಂಡಿತ ಹಾರುತ್ತೆ. ಎಸ್ ಓಕೆ ಸರ್, ಥ್ಯಾಂಕ್ ಯು.